ಯಾವ ರೀತಿ ಇದೆ ಎಕ್ಸಿಬಿಷನ್, ಮತ್ತೆ ರೆಸ್ಪಾನ್ಸ್ ಹೇಗಿದೆ ಸರ್? ರೆಸ್ಪಾನ್ಸ್ ಹೇಳಿದ್ರೆ ಯಾವಾಗಲೂ ಬೆಂಗಳೂರಲ್ಲಿ ಚಿತ್ರಕಲಾ ಪರಿಷತ್ ಆಲ್ವೇಸ್ ಇನ್ ದ ಟಾಪ್, ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಆರ್ಟ್ ಲವರ್ಸ್ ಇಲ್ಲಿ ತುಂಬ ಜನರು ಬರ್ತಾರೆ. ಇಲ್ಲಿ ಎಲ್ಲ ಕ್ರಾಫ್ಟ್ ಪರ್ಸನ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಎನ್ ಜಿ ಓಸ್ ನಮ್ಮ ಥರ ಇರೋರು ರೆಗ್ಯುಲರ್ ಇಲ್ಲಿ ಬರ್ತಾರೆ. ಇಲ್ಲಿ ಬರೋರು ಸ್ವಲ್ಪ ಡಿಫ್ರೆಂಟ್ ಇರಬೇಕು, ಯುನೀಕ್ ಇರಬೇಕು, ಸ್ವಲ್ಪ ರೇಟ್ ರೀಸನಬಲ್ ಇರಬೇಕು. ಇಲ್ಲಿ ಇಲ್ಲಿ ಬರೆದವರು ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ತುಂಬ ರೀಸನಬಲ್ ರೇಟ್ ಇದೆ ಆ್ಯಂಡ್ ವೆರಿ ಗುಡ್ ರೆಸ್ಪಾನ್ಸ್ ವಿ ಆರ್ ಗೆಟಿಂಗ್. ಸರ್, ಇವಾಗ ಹೊಸದು ಅಂದರೆ ಬೇರೆ ಯುನೀಕ್ ಆಗಿರುವಂಥ ಐಟಮ್ಸ್ ಸಿಗುತ್ತೆ, ಪ್ಲಸ್ ರಿಟೇಲ್ ಪ್ರೈಸಸ್ ಏನಾದರೂ ಹೆಚ್ಚಿದೆಯಾ, ಮತ್ತು ಇಲ್ಲಿ ಯಾವ ರೀತಿ ಸ್ವಲ್ಪ ಅಡ್ಜಸ್ಟಬಲ್ ಇರುತ್ತೆ? ಇದು ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಇದ್ರೂ ಬಾರ್ಗೇನ್ ಮಾಡಿಕೊಂಡು ಕಡಿಮೆ ಕೊಡ್ತಾರೆ, ನೀವು ಬಲ್ಕ್ ಪರ್ಚೇಸ್ ಮಾಡ್ಬೋದು, ರೀಸನಬಲ್ ರೇಟಲ್ಲಿ ಸಿಗ್ತೇನೆ. ಸೊ ಇಲ್ಲಿ ಮಿಡಲ್ ಮ್ಯಾನ್ ಯಾವ ಥರನಾದರೂ ಇದಾರ? ಇಲ್ಲ, ಮಿಡಲ್ ಮ್ಯಾನ್ ಇಲ್ಲಿ ಇಲ್ಲ. ಇಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಹೋಲ್ಸೇಲರ್ಸ್ ಆ್ಯಂಡ್ ಕಸ್ಟಮರ್ಸ್ ಹಾಗೆ ಸ್ವಲ್ಪ ರೀಸನಬಲ್ ಇದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಆಫ್ಟರ್ ಕೋವಿಡಲ್ಲಿ, ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಟಿನ್ಯೂಸ್ ಫೆಸ್ಟಿವಲ್ಸ್ ಇದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಇನ್ನೂ 10 ದಿವಸ ಇದೆ, ನಿನ್ನೆ ಒಂದು ದಿವಸ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ? ತುಂಬ ಚೆನ್ನಾಗಿತ್ತು. ಈವನ್ ಫ್ರೈಡೇ ಆದರೂ ಎಲ್ಲ ಫೆಸ್ಟಿವಲ್ಲು ಆ ಥರ ಇರುತ್ತೆ, ಬಟ್ ಇನ್ನೂ ತುಂಬ ಚೆನ್ನಾಗಿತ್ತು, ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಹೋದರು. ಸೊ ಯಾವ್ಯಾವ ರೀತಿ ಸ್ಟಾಲ್ಸ್ ಇದೆ ಸರ್ ಇಲ್ಲಿ? ಇಲ್ಲಿ ಸ್ಯಾರೀಸು, ಜ್ಯುವೆಲ್ರೀಸು, ಹ್ಯಾಂಡ್ಮೇಡ್ ಥಿಂಗ್ಸು, ಪೇಂಟಿಂಗ್ಸು, ಮತ್ತು ಬ್ಯಾಗ್ಸು, ಮತ್ತು ಬೆಡ್ಶೀಟ್ಸು, ಎಲ್ಲ ಕಲೆಕ್ಷನ್ಸ್ ಇಲ್ಲಿ ಸಿಗ್ತಾಯಿದೆ ಇನ್ ಒನ್ ರೂಫ್ ಇದೆ ಅಷ್ಟೇ.